ಮರ್ಮಗೋವಾ ಬಂದರು ಯಾವ ರಾಜ್ಯದಲ್ಲಿದೆ? ಉತ್ತರ ಗೋವಾ. ಪಂಚಾಕ್ಷರ ಗವಾಯಿಯವರು ಯಾವ ಸಂಗೀತ ಪರಂಪರೆಗೆ ಸೇರಿದವರು? ಹಿಂದೂಸ್ತಾನಿ ಸಂಗೀತ. ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕರು ಯಾರು ಅಥವಾ ಸ್ಥಾಪಕರು ಯಾರು? ಕಿರಣ್ ಮಂಜುದಾರ್ ಶಾ. ಪ್ರಾಚೀನ ಭಾರತದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಯಾರು? ಆರ್ಯಭಟ. ಜೈನ ಧರ್ಮದ ಮೊಟ್ಟಮೊದಲ ತೀರ್ಥಂಕರ ಯಾರು? ಋಷಭನಾಥ. ಭಾರತ ಯಾವ ರಾಷ್ಟ್ರದೊಂದಿಗೆ ಅತಿ ಉದ್ದದ ಗಡಿಯನ್ನು ಹೊಂದಿದೆ? ಬಾಂಗ್ಲಾದೇಶ. 4096 ಕಿಲೋಮೀಟರ್. ಭಾರತ ಒಟ್ಟು 7 ದೇಶದೊಂದಿಗೆ ಗಡಿಯನ್ನು ಹೊಂದಿದೆ. ಇದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಜಿ ಕೆ ಪಾಯಿಂಟ್ ಸೀರೀಸ್ನ 2ನೇ ಭಾಗವನ್ನು ನೋಡಿ. ಅದರಲ್ಲಿ ನಾನು ಭಾರತದ ಮತ್ತು ಇತರ ದೇಶಗಳ ಜೊತೆ ಹೊಂದಿರತಕ್ಕಂಥ ಭೂಗಡಿ ಮತ್ತು ಜಲಗಡಿ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ನೀವು ಆ ಒಂದು ವಿಡಿಯೋವನ್ನು ನೋಡ್ಬೋದು. ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋದರೆ ಜಿ ಕೆ ಪಾಯಿಂಟ್ಸ್ ಅಂತ ಇರ್ತದೆ, ಅದರಲ್ಲಿ 2ನೇ ಭಾಗ ಇದ್ರ ಕುರಿತಾಗಿದೆ. ಚರಕ ಸಂಹಿತೆ ಯಾವ ವಿಷಯದಲ್ಲಿ ಜ್ಞಾನವನ್ನು ಹೊಂದಿದೆ? ಆಯುರ್ವೇದ. ಜಪಾನ್ನ ಕರೆನ್ಸಿ ಯಾವುದು? ಎನ್. ಸ್ನೇಹಿತರೆ, ಮತ್ತೊಮ್ಮೆ ಈ ಪ್ರಶ್ನೆಗಳೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಆಯ್ದ ಪ್ರಶ್ನೆಗಳಾಗಿವೆ. ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಯಾವುದು? ಪೋರ್ಟ್ ಬ್ಲೇರ್. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ರಾಜಸ್ಥಾನ. ಗಡಿ ಭದ್ರತಾ ಪಡೆ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? 1956. ಬೋಧ್ ಗಯಾದಲ್ಲಿ ಮಹಾಬೋಧಿ ದೇವಾಲಯ ನಿರ್ಮಾಣ ಮಾಡಿದವರು ಯಾರು? ಅಶೋಕ ಅವರು. ದೆಹಲಿ ಸಾಮ್ರಾಜ್ಯವನ್ನು ಆಳಿದ ಏಕೈಕ ಮಹಿಳೆ ಯಾರು? ರಜಿಯಾ ಸುಲ್ತಾನ್. ಭಾರತದ ಪಿತಾಮಹರಾದ ಗಾಂಧೀಜಿಯವರ ರಾಜಕೀಯ ಗುರುಗಳು ಯಾರು? ಗೋಪಾಲಕೃಷ್ಣ ಗೋಖಲೆಯವರು. ಕವ್ವಾಲಿಯ ತಂದೆ ಎಂದು ಕರೆಯಲ್ಪಡುವವರು ಯಾರು? ಅಮೀರ್ ಖುಸ್ರು. ಎಮ್ಯಾಜಿನಿಂಗ್ ಇಂಡಿಯಾ, ಐಡಿಯಾಸ್ ಫಾರ್ ದ ನ್ಯೂ ಕಂಟ್ರಿ ಈ ಪುಸ್ತಕವನ್ನು ಬರೆದಂಥವರು, ಈ ಗ್ರಂಥವನ್ನು ಬರೆದವರು ಯಾರು? ನಂದನ್ ನೀಲಕಣಿ. 1905ರಲ್ಲಿ ಪ್ರಥಮ ಬಾರಿಗೆ ನರ್ಮದಾ ಬಚಾವೋ ಎಂಬ ಆಂದೋಲನವನ್ನು ಪ್ರಾರಂಭಿಸಿದವರು ಯಾರು? ಮೇಧಾ ಪಾಟ್ಕರ್. ಲೋಕನಾಯಕ್ ಎಂಬ ಬಿರುದಿನಿಂದ ಯಾರನ್ನು ಕರೆಯುತ್ತಾರೆ? ಜಯಪ್ರಕಾಶ್ ನಾರಾಯಣ್. ದೆಹಲಿಯಲ್ಲಿ ಲೋಹ ಸ್ತಂಭವನ್ನು ಸ್ಥಾಪಿಸಿದವರು ಯಾರು? ಮೊಹಮ್ಮದ್ ಗಯಾಸುದ್ದೀನ್. ದಿವಾನ್ ಇ ಕರೈತ್ ಎಂಬ ಪ್ರತ್ಯೇಕ ಇಲಾಖೆಯನ್ನು ರಚಿಸಿದವರು ಯಾರು? ಫಿರೋಜ್ ಶಾ ತುಘಲಕ್. ಎಪಿಸೆಂಟರ್ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಭೂಕಂಪನಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿದೆ. ಶಕನಾಮವನ್ನು ಬರೆದವರು ಯಾರು? ಫಿರ್ದೋಸಿಯವರು ಶಕನಾಮವನ್ನು ಬರೆದಂಥವರು. ರವಿ ಉದಯಿಸುವ ನಾಡು ಎಂದು ಯಾವ ನಾಡನ್ನು ಕರೆಯುತ್ತಾರೆ? ಜಪಾನ್. ನಾಕೌಟ್ ಎಂಬ ಪದ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದೆ? ಬ್ಯಾಸ್ಕೆಟ್ಬಾಲ್. ಗ್ರಹಗಳ ಚಲನೆಯ ನಿಯಮಗಳನ್ನು ರೂಪಿಸಿದ ವಿಜ್ಞಾನಿ? ಕೆಪ್ಲರ್. ವೇದಗಳ ಸಾಹಿತ್ಯದಲ್ಲಿ ಬಳಸುವ ಬ್ರಿಹಿ ಪದದ ಅರ್ಥವೇನು? ಅಕ್ಕಿ ಅಂತ ಅರ್ಥ. ಬ್ರಿಹಿ ಅಂದರೆ ಅಕ್ಕಿ ಅಂತ ವೇದಗಳ ಸಾಹಿತ್ಯದಲ್ಲಿ. ಅಮೀರ್ ಖುಸ್ರೋವಿನ ಜನ್ಮಸ್ಥಳ ಯಾವುದು? ಪಟಿಯಾಲ. ಹಳೆಬೀಡಿನ ಹಿಂದಿನ ಹೆಸರೇನು? ದ್ವಾರಸಮುದ್ರ.
ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರು ಯಾರಾಗಿದ್ದರು? ಹೆಚ್ ವಿ ನಂಜುಂಡಯ್ಯ. ಶೀಘ್ರ ಲಿಪಿಯ ಸಂಶೋಧಕರು ಯಾರು? ಐಸಾಕ್ ನ್ಯೂಟನ್. 1857ನೇ ಬಂಡಾಯದ ಲಕ್ಟೋದ ನಾಯಕರು ಯಾರಾಗಿದ್ದರು? ತ್ಯಾತ್ಯ ಟೋಪಿ. ಸಂಪ್ರದಾಯದ ಪ್ರಕಾರ ಮುಖ್ಯವಾದ ಪುರಾಣಗಳು ಎಷ್ಟು? 18. ಚುಚ್ಚುಮದ್ದಿನ ಮೂಲಕ ಸಿಡುಬನ್ನು ತಡೆಗಟ್ಟಬಹುದೆಂದು ಕಂಡುಹಿಡಿದವರು ಯಾರು? ಎಡ್ವರ್ಡ್ ಜೆನ್ನರ್. ವ್ಯಾಕ್ಸಿನೇಷನ್ ಮೂಲಕ ಸಿಡುಬನ್ನು ತಡೆಗಟ್ಟಬಹುದು ಅಂತ ಇವರು ಕಂಡುಹಿಡಿದರು. ಸರ್ವದರ್ಶನ ಸಂಗ್ರಹ ಈ ಕೃತಿಯ ಕರ್ತೃ ಯಾರು? ವಿದ್ಯಾರಣ್ಯ. ರಾತ್ರಿ ವೇಳೆ ಅತಿ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು? ಶುಕ್ರಗ್ರಹ. ಸೈನಾ ನೆಹ್ವಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬ್ಯಾಡ್ಮಿಂಟನ್. ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರು? ಆದಿಶಂಕರಾಚಾರ್ಯರು. ಭಾರತದಲ್ಲಿ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಯಾವುದು? ಮಂಡಕ ಉಪನಿಷತ್. ಓಜೋನ್ ಪದರ ಯಾವ ಕಿರಣದಿಂದ ನಮ್ಮನ್ನು ರಕ್ಷಿಸುತ್ತದೆ? ನೇರಳಾತೀತ ಕಿರಣಗಳು. ಮೊದಲನೆಯ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ಗೌತಮ ಬುದ್ಧ. ಸೀಬರ್ಡ್ ನೌಕಾ ನೆಲೆ ಎಲ್ಲಿದೆ? ಕಾರವಾರ. ಟೆಸ್ಟ್ ಕ್ರಿಕೆಟ್ನಲ್ಲಿ ವೈಯಕ್ತಿಕ ಗರಿಷ್ಠ ಯಾರ ಹೆಸರಲ್ಲಿದೆ? ವೆಸ್ಟ್ ಇಂಡೀಸ್ನ ಬ್ರಿಯನ್ ಲಾರಾ. ಒಟ್ಟು ಮೊತ್ತಗಳು 400. ಇಂಡಿವಿಜುವಲ್ ಆಗಿ 400ಗಳನ್ನು ಗಳಿಸಿರುವುದು ಟೆಸ್ಟ್ ಕ್ರಿಕೆಟ್ನ ಇಲ್ಲಿವರೆಗಿನ ವೈಯಕ್ತಿಕ ಗರಿಷ್ಠ. 2012ರಲ್ಲಿ ಒಲಿಂಪಿಕ್ಸ್ ನಡೆದ ಸ್ಥಳ ಲಂಡನ್. ಕುಸುಮಬಾಲೆ ಈ ಕೃತಿಯ ಕರ್ತೃ ಯಾರು? ದೇವನೂರು ಮಹಾದೇವ್. ಕನ್ನಡದ ಕಾದಂಬರಿ ಕವಲು ಇದನ್ನು ಬರೆದವರು ಯಾರು? ಎಸ್ ಎಲ್ ಭೈರಪ್ಪ ಅವರು. ಯಾರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲಾಗಿದೆ? ಸರ್ ಎಂ ವಿಶ್ವೇಶ್ವರಯ್ಯ. ರಫೇಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಟೆನಿಸ್. ಸಂಸ್ಕಾರ ಪುಸ್ತಕವನ್ನು ಬರೆದವರು ಯಾರು? ಯುವಾರ್ ಅನಂತಮೂರ್ತಿ. ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರು. ಶಬ್ದವನ್ನು ಅಳೆಯಲು ಬಳಸುವ ಮಾಪಕ ಯಾವುದು? ಡೆಸಿಬಲ್.